ತಲೆಗೆ 20 ಲಕ್ಷ ಹಿಂದೂ ಮುಖಂಡರ ತಲೆಗೆ ಬಹುಮಾನ ಪ್ರಮೋದ್ ಮುತಾಲಿಕ್ ತಲೆಗೆ 10 ಲಕ್ಷ ಬಿಜೆಪಿ ಮುಖಂಡ ಐಶ್ಪಾಲ್ ಸುವರ್ಣ ತಲೆಗೂ 10 ಲಕ್ಷ ಬಾರಿಗುಡಿ ಪೇಜ್ 6 ರಲ್ಲಿ ಬಹಿರಂಗ ಬೆದರಿಕೆ ಎರಡು ತಲೆಗೆ 20 ಲಕ್ಷ ಹಿಂದೂ ಮುಖಂಡರ ತಲೆಗೆ ಬಹುಮಾನ ಪ್ರಮೋದ್ ಮುತಾಲಿಕ್ ತಲೆಗೆ 10 ಲಕ್ಷ ಬಿಜೆಪಿ ಮುಖಂಡ ಐಶ್ಪಾಲ್ ಸುವರ್ಣ ತಲೆಗೂ 10 ಲಕ್ಷ ಮಾರಿಗುಡಿ ಪೇಜ್ 6 ನಲ್ಲಿ ಬಹಿರಂಗ ಬೆದರಿಕೆಯನ್ನು ಹಾಕಲಾಗಿದೆ ಇನ್‌ಸ್ಟಾಗ್ರಾಮ್ ಮಾರಿಗುಡಿ ಪೇಜ್ ನಲ್ಲಿ ಬೆದರಿಕೆಯ ಪೋಸ್ಟ್ ಅನ್ನು ಹಾಕಲಾಗಿದೆ ಪೇಜ್ ವಿರುದ್ಧವಾಗಿ ಗಾಕಾಪು ಬಿಜೆಪಿ ಕಾರ್ಯಕರ್ತರು ದೂರನ್ನು ದಾಖಲಿಸಿದ್ದಾರೆ ಮಾರಿಗುಡಿ ಪೇಜ್ ವಿರುದ್ಧ ತನಿಖೆ ನಡೆಸಿ ಅಂತ ಕ್ರಮ ಕೈಗೊಳ್ಳೋದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಬೆದರಿಕೆ ಬಗ್ಗೆ ಮಾಧ್ಯಮಗಳಿಗೆ ಐಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದು ನನ್ನ ತಲೆಗೆ ಬೆಲೆ ಕಟ್ಟದವನು ಯಾರೆಂದು ಗೊತ್ತಾಗಬೇಕು ಇಂತ ಬೆದರಿಕೆಗಳಿಗೆಲ್ಲ ನಾವು ಹೆದರಲ್ಲ ಅಂತ ಐಶ್ಪಾಲ್ ಹೇಳಿದ್ದಾರೆ ಉಡುಪಿ ಜಿಲ್ಲೆ ಒಟ್ಟಾಗಿದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೇವೆ ಜೀವ ಬೆದರಿಕೆ ಹಾಕಿದವರಿಗೆ ಐಶ್ಪಾಲ್ ಸುವರ್ಣ ಖಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಪೋಸ್ಟ್ ನಲ್ಲಿ ಬಂದಿರುವಂತ ಒಂದಷ್ಟು ವಿಚಾರಗಳು ಅಂದ್ರೆ ಎರಡು ತಲೆಗೆ 20 ಲಕ್ಷ ಅನ್ನುವಂತ ರೀತಿಯಲ್ಲಿ ಹಿಂದೂ ಮುಖಂಡರ ತಲೆಗೆ ಬಹುಮಾನವನ್ನ ನೀಡುತ್ತೇವೆ ಅನ್ನುವಂತ ರೀತಿಯಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿತ್ತು ಅಂದ್ರೆ ಒಂದು ತಲೆಗೆ 10 ಲಕ್ಷ ಮೊದಲನೇದು ಪ್ರಮೋದ್ ಮುತಾಲಿಕ್ ಅವರ ತಲೆಗೆ 10 ಲಕ್ಷ ಬಿಜೆಪಿ ಮುಖಂಡ ಐಶ್ಪಾಲ್ ಸುವರ್ಣ ಅವರ ತಲೆಗೆ 10 ಲಕ್ಷ ಅನ್ನುವಂತ ರೀತಿಯಲ್ಲಿ ಇದು ಮಾರಿಗುಡಿ ಪೇಜ್ 6 ಅನ್ನುವಂತ ಒಂದು ಪೇಜ್ ನಿಂದ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಿರುವಂತದ್ದು ಅಂದ್ರೆ ಇನ್‌ಸ್ಟಾಗ್ರಾಮ್ ನಲ್ಲಿ ಮಾರಿಗುಡಿ ಪೇಜ್ ನಲ್ಲಿ ಬೆದರಿಕೆಯ ಪೋಸ್ಟ್ ಗಳು ಹರಿದಾಡ್ತಾ ಇದೆ ಪೇಜ್ ವಿರುದ್ಧವಾಗಿ ದೂರು ಕೊಡೋದಕ್ಕೆ ಈಗ ಕಾಪು ಬಿಜೆಪಿ ಕಾರ್ಯಕರ್ತರು ಕೂಡ ಮುಂದಾಗಿರುವಂತದ್ದು ಈ ರೀತಿ ಮಾರಿಗುಡಿ ಪೇಜ್ ಏನು ಯಾವ ರೀತಿ ಬೆದರಿಕೆಯನ್ನು ಹಾಕಿದೆ ಇದರ ವಿರುದ್ಧವಾಗಿ ಕಾನೂನಿನ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಬೆದರಿಕೆ ಬಗ್ಗೆ ಮಾಧ್ಯಮಗಳಿಗೆ ಐಶ್ಪಾಲ್ ಸುವರ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು ಅಂದ್ರೆ ನಂತಲೆಗೆ ಯಾರು ಈ ರೀತಿ ಬೆಲೆ ಕಟ್ಟಿದ್ದಾರೆ ಅವರು ಯಾರು ಅಂತ ಹೇಳಿ ಗೊತ್ತಾಗಬೇಕು ಇಂತ ಬೆದರಿಕೆಗೆಲ್ಲ ನಾವು ಯಾವತ್ತೂ ಕೂಡ ಹೆದರಲ್ಲ ಅಂತ ಹೇಳಿ ಯಶಪಾಲ್ ಹೇಳಿರುವಂತದ್ದು ಮತ್ತೆ ಉಡುಪಿ ಜಿಲ್ಲೆ ಒಟ್ಟಾಗಿದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೇವೆ ಅಂದಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಆ ಪೋಸ್ಟ್ ಅನ್ನು ಮಾರಿಗುಡಿ ಪೇಜ್ 6 ನಲ್ಲಿ ಇನ್‌ಸ್ಟಾಗ್ರಾಮ್ ನ ಮಾರಿಗುಡಿ ಪೇಜ್ ನಲ್ಲಿ ಹಾಕಿರುವಂತ ಪೋಸ್ಟ್ ಇದು ಈ ಎರಡು ತಲೆಗಳು ತಲೆ ಕಡಿದರೆ 20 ಲಕ್ಷ ನೋಡಿ ಇದು ಒಂದು ಪ್ರಮೋದ್ ಮುತಾಲಿಕ್ ಅವರು ಇನ್ನೊಂದು ಬಿಜೆಪಿ ಮುಖಂಡ ಐಶ್ಪಾಲ್ ಅವರು ಇವರಿಬ್ಬರ ಫೋಟೋಸ್ ಗಳನ್ನು ಬಳಸಿ ಈ ರೀತಿ ವರ್ಡ್ ಗಳನ್ನು ಹಾಕಿರುವಂತದ್ದು ಅಂದ್ರೆ ಎರಡು ತಲೆಗೆ 20 ಲಕ್ಷ ಅನ್ನುವಂತ ರೀತಿಯಲ್ಲಿ ಬೆದರಿಕೆಯ ಪೋಸ್ಟ್ ಅನ್ನು ಹಾಕಿರುವಂತದ್ದು ಹೀಗಾಗಿ ಇದರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತವಾಗ್ತಾ ಇದೆ ನಾನು ಪೇಜ್ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಅದರ ಹಿಂದೆ ನಮ್ಮ ಊರಿನವರು ಯಾರಿದ್ದಾರೆ ಎಂಬುದರ ಬಗ್ಗೆ ನಾನು ಸ್ವಲ್ಪ ಪತ್ತೆ ಹಚ್ಚಬೇಕು ಯಾಕೆಂದರೆ ಅಂಥ ವ್ಯಕ್ತಿಗಳು ನಮ್ಮ ಊರಲ್ಲಿದ್ದರೆ ಇವತ್ತು ನನಗೆ ಈ ರೀತಿ ಇದು ಮಾಡೋದು ಅದೇ ಬೇರೆಯವರಿಗೆ ಸ್ವಲ್ಪ ಅವರ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ ರೀತಿಯಲ್ಲಿ ಇವರು ಈ ರೀತಿ ಹೇಳಿಕೆ ಕೊಟ್ಟರೆ ಮನೆಯಲ್ಲಿ ಸ್ವಲ್ಪ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ ಹಾಗೇನಾಗ್ತದೆ ಆ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಕಾರ್ಯಕರ್ತರಿಗೆ ಶಕ್ತಿ ಅದರಲ್ಲಿ ಕುಗ್ಗುವಂಥ ವ್ಯವಸ್ಥೆಗಳಾಗ್ತದೆ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ಇವತ್ತು ಅಲ್ಲ ಈ ಹಿಂದಿನಿಂದ ಸುಮಾರು 22 ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿ ಬಂದವರು ಇದೇ ರೀತಿಯ ಕೆಲವು ಕರೆಗಳಿರ್ಬೋದು ಈ ರೀತಿಯ ಬೆದರಿಕೆಗಳನ್ನು ಮೆಟ್ಟಿ ನಿಂತು ಬಂದವರು ಅದರಿಂದಾಗಿ ನಾವು ಅದಕ್ಕೆ ತಲೆ ಕೆಡಿಸೋದಿಲ್ಲ ಅದೇ ಕೆಲವೊಂದು ಕಾರ್ಯಕರ್ತರ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಅಲ್ಲ ತಂದೆ ತಾಯಿಗಳಿಗೆ ಆ ರೀತಿಯ ಹೆದರಿಕೆ ಜಾಸ್ತಿ ಬಂದಾಗ ಅವರೊಂದು ಭಯದ ವಾತಾವರಣ ಆದಾಗ ಅವರವರ ಮನೆಯಲ್ಲಿರುವ ಕಾರ್ಯಕರ್ತರನ್ನು ಸ್ವಲ್ಪ ಸ್ಪೀಡ್ ಕಟ್ ಮಾಡುವಂಥ ಪರಿಸ್ಥಿತಿ ಉದ್ಭವಿಸ್ತದೆ ಅದರಿಂದಾಗಿ ಆ ಪೋಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಅದರ ಹಿಂದೆ ಈ ಭಾಗದಲ್ಲಿ ಯಾರೆಲ್ಲ ಅದಕ್ಕೆ ಆ ಸಂದೇಶವನ್ನು ಕಳಿಸ್ಬೇಕು ಅದಕ್ಕೆ ಯಾವ ರೀತಿ ಅದರ ಬಗ್ಗೆ ಪತ್ತೆ ಹಚ್ಚುತ್ತೇವೆ ಖಂಡಿತವಾಗಿಯೂ ಆ ಬಗ್ಗೆ ಯಾರು
ಆದರೆ ಹಿಂದೆ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ನೀಡಲಿಕ್ಕೆ ದೇವರು ನಮಗೆ ಒಳ್ಳೆ ರೀತಿಯ ಶಕ್ತಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಯ ಕಾರ್ಯಕರ್ತರ ತಂಡ ನಮ್ಮಲ್ಲಿ ಉಂಟು ಅದರಿಂದಾಗಿ ನಾವು ಯಾವುದೇ ದೇಶ ವಿರೋಧಿಯಾಗಿ ಕೆಲಸ ಮಾಡುತ್ತಿಲ್ಲ